ಎಂಥ ವ್ಯಕ್ತಿ ದುಷ್ಯಂತ. ಇವತ್ತಿನ ದುಷ್ಯಂತನ ಕಥೆ ಕೇಳಿದರೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ದುಷ್ಯಂತ ಎಲ್ಲೋ ಭೇಟಿ ಆಡಲಿಕ್ಕೆ ಹೋಗಿದ್ದನಂತೆ. ಕಣ್ವ ಋಷಿಗಳ ಆಶ್ರಮಕ್ಕೆ ಹೋದ. ಅಲ್ಲಿ ಒಬ್ಬಳು ಶಕುಂತಲೆ ಅಂತ ಹುಡುಗಿ ಇದ್ಲು. ಕಣ್ವ ಋಷಿಗಳು ಇದ್ದಿಲ್ಲ, ಅವರೆಲ್ಲೋ ಬೇರೆ ಕಡೆ ಹೋಗಿದ್ದರು. ಶಕುಂತಲೆಯನ್ನು ನೋಡಿ ಇವನಿಗೆ ಅನುರಾಗ ಬಂತು, ಪರಸ್ಪರ ಪ್ರೇಮ ಉಂಟಾಯಿತು, ಮದುವೆ ಮಾಡಿಕೊಂಡ ಬಂದ. ಈ ಕಥೆ ಇದೆ, ಆದರೆ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ದುಷ್ಯಂತ ಕಣ್ವ ಋಷಿಗಳ ಆಶ್ರಮಕ್ಕೆ ಹೋದದ್ದು ಹೌದು, ಅಲ್ಲಿ ಶಕುಂತಲೆ ಇದ್ದದ್ದು ಹೌದು, ಇವನಿಗೆ ಪ್ರೇಮ ಉಂಟಾದದ್ದು ಹೌದು. ಆದರೆ ಅವನು ವಿಚಾರ ಮಾಡಿದ್ದಂತೆ, ಇವಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಸಲವೂ ಕೂಡ ನಿಷಿದ್ಧವಾದ ಇಚ್ಛೆ ನನ್ನ ಮನಸ್ಸಿನಲ್ಲಿ ಇದುವರೆಗೆ ಹುಟ್ಟಿಲ್ಲ, ಇವತ್ತು ಹುಟ್ಟುತ್ತಾ ಇದೆ ಅಂತಂದರೆ ಅವಳು ನನಗೆ ಯೋಗ್ಯಳಾದ ಕನ್ಯೆ ಆಗಿದ್ದಾಳೆ. ಅವಳು ಬ್ರಾಹ್ಮಣ ಕನ್ಯೆ ಅಲ್ಲ, ನಾನೊಬ್ಬ ಕ್ಷತ್ರಿಯ, ಬ್ರಾಹ್ಮಣ ಕನ್ಯೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದರೆ ಇದು ಶಾಸ್ತ್ರದಲ್ಲಿ ನಿಷಿದ್ಧ. ದುಷ್ಯಂತ ಯೋಚನೆ ಮಾಡಿದ, ಇವಳು ಬ್ರಾಹ್ಮಣ ಕನ್ಯೆ ಅಲ್ಲ, ಕ್ಷತ್ರಿಯ ಕನ್ಯೆಯೇ ಆಗಿರಬೇಕು, ಯಾಕೆ ಅಂದರೆ ನನ್ನ ಮನಸ್ಸು ಬಯಸ್ತಾ ಇದೆ, ಅಂತಃಕರಣದ ಮೇಲೆ ಅಷ್ಟು ವಿಶ್ವಾಸ ಇತ್ತು. ಇವತ್ತು ಆ ರೀತಿ ಹೇಳುವವರು ಕಡಿಮೆ. ಹೇಳ್ತಾರೆ ಬೇಕಾದ್ರೆ ನನ್ನ ಮನಸ್ಸು ಬಯಸಿದೆ ಆದ್ದರಿಂದ ಇದು ಅಧರ್ಮ ಅಂತ ಬೇಕಾದ್ರೆ ಹೇಳಿಬಿಡ್ಬೋದು. ನನ್ನ ಮನಸ್ಸಿಗೆ ಬಂದಿದೆ ಅದು, ಯಾಕೆ ಅಧರ್ಮನೇ ಬಂದು ಅಭ್ಯಾಸ. ದುಷ್ಯಂತ ಹಾಗಲ್ಲ, ನನ್ನ ಮನಸ್ಸಿಗೆ ಬಂದಿದೆ ಅಂದರೆ ಇದು ಧರ್ಮ ಅಂತ ತೀರ್ಮಾನ ಮಾಡಿದ. ಇಂಥ ಹಿಂದೆ ಒಬ್ಬರು ಹೇಳ್ತಾ ಇದ್ದರು, ವಿದ್ಯಾಮಾನ್ಯರೇ ಹೇಳಿದ ಮಾತು, ಅವರ ತಂದೆ ಕುಪ್ಪಣ್ಣ ತಂತ್ರಿಗಳು ಅಂತ. ಒಂದು ಮುಹೂರ್ತ ಇಟ್ಟರಂತೆ ಉಪನಯನಕ್ಕೆ, ಯಾರೋ ಆಕ್ಷೇಪ ಮಾಡಿದ್ರಂತೆ ಇದು ಮುಹೂರ್ತ ಸರಿ ಇದ್ದಾಗಿಲ್ಲ ಹಾಗೆ ಅಂತ. ನಾನಿಟ್ಟಿದ್ದೇನೆ ಪಂಚಾಂಗ ನೋಡಿ ಸರಿ ಇರ್ತದೆ ಅಂದ್ರಂಥವ್ರು, ಯಾಕೆಂದರೆ ತಪ್ಪು ಮುಹೂರ್ತ ನನ್ನ ಮನಸ್ಸಿಗೆ ಹೊಳೆಯೋದಿಲ್ಲ ಅನ್ನುವಷ್ಟು ಆತ್ಮವಿಶ್ವಾಸ ಇತ್ತಂಥವ್ರಿಗೆ. ನನ್ನ ಮನಸ್ಸಿಗೆ ಇದು ಮುಹೂರ್ತ ಅಂತ ಹೊಳೆದ್ರೆ ಅದು ಮುಹೂರ್ತವೇ, ಪಂಚಾಂಗ ನೋಡಿದರೆ ಸರಿ ಇರ್ತಿತ್ತಂತೆ. ಇವರು ಇಟ್ಬಿಡ್ತಿದ್ರು ಪಂಚಾಂಗ ನೋಡಿದರೆ ಸರಿ ಇರ್ತಿತ್ತಂತೆ. ಅಂಥ ವ್ಯಕ್ತಿಗಳಿದ್ದರು ಹಿಂದೆ. ದುಷ್ಯಂತ ಅಂಥವನೊಬ್ಬ ಕ್ಷತ್ರಿಯ. ಹೀಗೆ ದುಷ್ಯಂತನ ಕಥೆ ಹೇಳ್ತಾರೆ. ಅದಕ್ಕೆ ಅವನು ತೀರ್ಮಾನ ಮಾಡಿದ, ಪ್ರಮಾಣ ಅಂತಃಕರಣ ಪ್ರವೃತ್ತಯ, ನನ್ನ ಅಂತಃಕರಣ ಪ್ರವೃತ್ತಿಯಾಗಿದೆ ಇದೇ ಪ್ರಮಾಣ ಅಂತ ತೀರ್ಮಾನ ಮಾಡಿ ಆಮೇಲೆ ಮದುವೆ ಮಾಡಿಕೊಳ್ಳೋ ನಿಶ್ಚಯ ಮಾಡಿಕೊಂಡು ಮತ್ತೆ ಕೇಳಿದೆ ನೀನು ಯಾರು ಅಂತ. ಆಗ ಅವಳು ಹೇಳಿದ್ಳು, ನಾನು ಕ್ಷತ್ರಿಯ ಕನ್ಯೆ ಅಂತಲೇ ಹೇಳಿದ್ದೆ. ಬೆಳೆದದ್ದು ಮಾತ್ರ ಕಣ್ವ ಋಷಿಗಳ ಆಶ್ರಮದಲ್ಲಿ, ನಾನೊಬ್ಬ ಕ್ಷತ್ರಿಯ ಕನ್ಯೆ, ವಿಶ್ವರಥ ಅನ್ನೋ ರಾಜನ ಮಗಳು ಅಂತ ಹೇಳ್ತಾಳೆ ಮದುವೆ ಮಾಡಿಕೊಂಡು. ಇಂಥ ಕ್ಷತ್ರಿಯರು ಕೂಡ ಇದ್ದರು. ಇಷ್ಟು ಧರ್ಮದಲ್ಲಿ ಅವರಿಗೆ ಆತ್ಮವಿಶ್ವಾಸ, ಧರ್ಮ ತಪ್ಪಿದವರಲ್ಲ. ಇವರದ್ದೆಲ್ಲ ಈ ಚರಿತ್ರೆಗಳು ಚಂದ್ರವಂಶದ ರಾಜರು ಇವರೆಲ್ಲ. ದಿವೋದಾಸ ಕಾಶಿಯಲ್ಲಿ, ಕಾಶಿ ಆಳಿದವನು ದಿವೋದಾಸ ಅಂದರೆ ಕಾಶಿ ಆಳಿದವನು. ಅವನ ಕಾಲದಲ್ಲೇ ಕಾಶಿ ಸ್ಮಶಾನ ಆಯ್ತಂತೆ. ಇವತ್ತಿಗೂ ಕಾಶಿ ಸ್ಮಶಾನವೇ, ಮಹಾಸ್ಮಶಾನ ಅಂತಾರೆ. ದಿವೋದಾಸನ ಕಾಲದಲ್ಲಿ ರುದ್ರದೇವರು ಕಾಶಿಗೆ ಬಂದು ನೆಲೆಸಿದ್ರಂತೆ. ಆ ದಿವೋದಾಸ, ಆ ರುದ್ರದೇವರ ಒಂದು ಭೂತಗಣ ಇತ್ತು, ಆ ಭೂತಗಣಕ್ಕೊಂದು ದೇವಾಲಯ ಅಲ್ಲಿ ಕಾಶಿಯಲ್ಲಿ. ಆ ದೇವಾಲಯವನ್ನು ಬೀಳಿಸಿಬಿಟ್ಟನಂತೆ. ಆ ಭೂತಗಣದ ಒಬ್ಬ ಭೂತದ ದೇವಾಲಯವನ್ನು ಬೀಳಿಸಿದ್ದಕ್ಕೆ ಆ ಭೂತದ ಶಾಪ, ನನ್ನ ದೇವಾಲಯ ಬೀಳಿಸಿದ್ದರಿಂದ ಇದು ಹಾಳು ಬಿದ್ದು ಹೋಗಲಿ ಅಂತ ಶಾಪ. ಅವತ್ತಿನಿಂದ ದೇವಾಲಯಗಳನ್ನು ಯಾರೂ ಬೀಳಿಸೋದಿಲ್ಲ. ಎಂಥ ರೋಡ್ ಮಧ್ಯದಲ್ಲಿದ್ದರೂ ಕೆಲವು ದೇವಾಲಯ ಹಾಗೇ ಇರ್ತದೆ, ಬಳಸಿ ಹೋಗ್ತಾರೆ, ದೇವಾಲಯಗಳನ್ನು ಬೀಳಿಸೋದಿಲ್ಲ. ಆ ಭೂತ ಶಾಪ ಕೊಡ್ತಂತೆ, ನಿನ್ನ ಊರು ಹಾಳು ಬಿದ್ದು ಹೋಗಲಿ. ಎಷ್ಟು ದೊಡ್ಡದಿತ್ತು ಕಾಶಿ ಆವಾಗ, ಯಾರ್ಯಾರಿಗೋ ರೋಗ ಬಂದು ಒಬ್ಬೊಬ್ಬರೇ ಬಿಟ್ಟು ಎಲ್ಲ ಬಿಟ್ಟು ಕಾಶಿ ಖಾಲಿ ಆಗೋಯಿತು. ಅಷ್ಟೊತ್ತಿಗೆ ಸರಿಯಾಗಿ ಹಿಮಾಲಯದಲ್ಲಿದ್ದರು ರುದ್ರದೇವರು, ಪಾರ್ವತಿಯನ್ನು ಮದುವೆ ಮಾಡಿಕೊಂಡು ಮಾವನ ಮನೆ ಅಂತ ಅಲ್ಲೇ ಇದ್ದುಬಿಟ್ಟಿದ್ರು ಹಿಮಾಲಯದಲ್ಲಿ. ಮಾವನ ಮನೆ ಒಳ್ಳೆ ಉಪಚಾರ ಆಗ್ತಾ ಇರ್ತದೆ. ಆದರೆ ಮೇನಾದೇವಿ, ಪಾರ್ವತಿಯ ತಾಯಿ ಮೇನಾದೇವಿಗೆ ಸ್ವಲ್ಪ ಅಸಹ್ಯ ಆಯ್ತಂತೆ. ಇದೇನು ಅಳಿಯಂದರು ಮಗಳನ್ನು ಮದುವೆ ಮಾಡಿಕೊಂಡು ಇಲ್ಲೇ ಠಾಣೆ ಹೊಡೆದ್ಬಿಟ್ಟಿದ್ದಾರೆ, ಹೋಗ್ತಾರೋ ಇಲ್ಲೋ ಬೇರೆ ಕಡೆ ಅಂತ ಅವಳಿಗೆ ಅನುಮಾನ. ಮೆಲ್ಲ ಕೇಳಿಲ್ಲಂತೆ, ಏನು ಇಲ್ಲೇ ಇರ್ತಿರೋ ಹೋಗ್ತಿರೋ ಅಂತ. ಅಷ್ಟಕ್ಕೆ ಪಾರ್ವತಿಗೆ ಅವಮಾನ ಆಗಿ ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂತ ಹಠ ಹಿಡಿದ್ಲು. ಬೇರೆ ಕಡೆ ಎಲ್ಲಿ ಹೋಗೋದು, ಕಾಶಿಗೆ ಬಂದರಂತೆ ರುದ್ರದೇವ್. ಪಾರ್ವತಿಯನ್ನು ಕರ್ಕೊಂಡು ಕಾಶಿಗೆ ಬಂದರು. ಆಗ ಪಾರ್ವತಿ ಕೇಳಿಲ್ಲಂತೆ, ಅಲ್ರಿ ನಮ್ಮ ತಾಯಿ ಅವಮಾನ ಮಾಡಿದ್ಲು, ಬೇರೆ ಕಡೆ ಹೋಗೋಣ, ಬೇರೆ ಮನೆ ಮಾಡೋಣ ಅಂದರೆ ಎಲ್ಲರೂ ಊರು ಬಿಟ್ಟು ಹೋಗಿ ಹಾಳು ಬಿದ್ದ ಊರು ಸ್ಮಶಾನ, ಇಂಥ ಕಾಶಿಗೆ ಕರ್ಕೊಂಡು ಬಂದರಲ್ಲ ಅಂತ ಕೇಳ್ತಾಳೆ. ಆಗ ರುದ್ರದೇವರು ಹೇಳಿದರು,
ಇದು ಹಾಳು ಬಿದ್ದದ್ದು ಅಂತ ತಿಳ್ಕೋಬೇಡ ಕಾಶಿ, ಇಲ್ಲಿ ಬಿಂದು ಮಾಧವ ಇದ್ದಾನೆ, ಬಿಂದು ಮಾಧವನಿಗೋಸ್ಕರ ನಾನಿಲ್ಲಿ ಬಂದಿದ್ದೀನಿ. ಏನು ಮಾಡ್ತಾ ಇದ್ದಾರೆ ಕಾಶಿಯಲ್ಲಿ ರುದ್ರದೇವರು? ಒಂದು ಶೈವ ಪುರಾಣದಲ್ಲೇ ಈ ಮಾತು ಬರ್ತದೆ. ಪಾಯಂ ಪಾಯಂ ಶ್ರುತಿ ಚುಲುಕಿತಂ ರಾಮನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮ ತತ್ವಾರಕಾಖ್ಯಂ ಜಾಪಂ ಜಾಪಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಕರ್ಣಮೂಲೆ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲಃ ಕೋಪಿ ಕಾಶೀ ನಿವಾಸೀ. ಜಟಾಧಾರಿಯಾಗಿ ಕಾಶಿಯಲ್ಲಿ ಬೀದಿ ಬೀದಿಯಲ್ಲಿ ತಿರುಗುತ್ತಾ ರುದ್ರದೇವರು ಕಾಶಿಯಲ್ಲಿ ಆವಾಗ ಅಲ್ಲಿ ವಾಸ ಮಾಡಿದ್ರಂತೆ, ವಿಶ್ವನಾಥನಾಗಿ ವಾಸ ಮಾಡಿದರು. ಅಲ್ಲಿ ಬಿಟ್ಟು ಹೋಗಲೇ ಇಲ್ಲಂತೆ ಕಾಶಿಯನ್ನು. ಪಾರ್ವತಿ ಹೇಳಿದ್ದು, ಎಲ್ಲಾದರೂ ಬೇರೆ ಹೋಗೋಣ, ಈ ಊರಲ್ಲಿ ಯಾರೂ ಇಲ್ಲ, ಪರವಾಗಿಲ್ಲ, ಬಿಂದು ಮಾಧವ ಇದ್ದಾನೆ, ಗಂಗಾ ನದಿ ಇದೆ, ಪರಮಾತ್ಮನ ಪಾದೋದಕ ಇದೆ, ಇಲ್ಲೇ ಇರ್ತೀನಿ ಅಂತ ಅಲ್ಲೇ ಇದ್ದರಂತೆ. ಯಾರಾದರೂ ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ಆ ಕ್ಷಣದಲ್ಲಿ ಅವರ ಬಲಗಿವಿಯಲ್ಲಿ ಬಂದು ರಾಮಮಂತ್ರವನ್ನು ಜಪ ಮಾಡ್ತಾರಂತೆ ರುದ್ರದೇವ್. ಕಾಶಿ ಮರಣಾನ್ ಮುಕ್ತಿ ಅಂತಾರೆ. ಹೀಗೆ ದಿವೋದಾಸನ ಕಾಲದಲ್ಲಿ ರುದ್ರದೇವರು ಬಂದು ಕಾಶಿಗೆ ಸೇರಿದ ಕಥೆ. ಆಮೇಲೆ 1000 ವರ್ಷ ಕಾಶಿ ಹಾಗೇ ಇತ್ತಂತೆ. ಆಮೇಲೆ ಅಲರ್ಕ ಅಂತ ಒಬ್ಬ ಯೋಗಿ ರಾಜ, ಅವನು ಬಂದು ಕಾಶಿಯನ್ನು ಪುನಃ ದೊಡ್ಡ ನಗರ ಮಾಡಿದ. ಈಗ ದೊಡ್ಡ ನಗರನೇ ಆಗಿದೆ ಕಾಶಿ. ಇದೇ ಚಂದ್ರವಂಶದಲ್ಲೇ ವಸುದೇವ ದೇವಕಿ ಅವರ ಮಗನಾಗಿ ಕೃಷ್ಣ ಅವತಾರ ಮಾಡ್ತಾನೆ. ವಸುದೇವ ದೇವಕಿಯರ ಮಗನಾಗಿ ಮಧುರಾಪಟ್ಟಣದಲ್ಲಿ ಕೃಷ್ಣನ ಅವತಾರ ಆಯಿತು. ಯಾಕೆ ಅಂದರೆ ವಸುದೇವ ದೇವಕಿಯನ್ನು ಮದುವೆ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಭೂಮಿಯಲ್ಲೆಲ್ಲ ರಾಜರು ಬಂದಿದ್ದರು. ಅವರೆಲ್ಲ ರಾಮಾಯಣ ಕಾಲದ ರಾಕ್ಷಸರು. ರಾಮಾಯಣ ಕಾಲದ ರಾಮನ ಕಾಲದಲ್ಲಿ ಸತ್ತಂಥ ರಾಕ್ಷಸರೆಲ್ಲ ರಾಜರಾಗಿ ಈ ಭೂಮಿಯಲ್ಲಿ ಸೇರಿಕೊಂಡಿದ್ದರು. ಒಂದೊಂದು ಪ್ರದೇಶದಲ್ಲಿ ಆಳಬೇಕು, ಸಮಗ್ರ ಭೂಮಿಯಲ್ಲಿ ಧರ್ಮ ನಾಶ ಮಾಡಬೇಕು ಅಂತ ಸೇರಿದರು. ಚೇದಿ ದೇಶ, ಅಲ್ಲಿ ದಮಘೋಷ, ಶಿಶುಪಾಲ ಸೇರಿಕೊಂಡಿದ್ದ. ಕರುಷ ದೇಶದಲ್ಲಿ ದಂತವಕ್ರ, ಅವರೇ ರಾವಣ ಕುಂಭಕರ್ಣರು. ವಿಪ್ರಚಿತ್ತಿ ಅಂತನೋನು ಜರಾಸಂಧನಾಗಿ ಮಗಧ ದೇಶದಲ್ಲಿದ್ದ. ಮಥುರಾ ಮಂಡಲದಲ್ಲೆಲ್ಲ ಕಂಸ ಇದ್ದ. ಹೀಗೆ ಬ್ರಹ್ಮದತ್ತ, ಸಾಲ್ವ ದೇಶದಲ್ಲಿ ಬ್ರಹ್ಮದತ್ತ, ಪ್ರಾಗ್ಜ್ಯೋತಿಷಪುರದಲ್ಲಿ ನರಕಾಸುರ, ಪ್ರತಿಯೊಂದು ಕಡೆ ಶೋಣಿತಪುರದಲ್ಲಿ ಇವನು ಬಾಣಾಸುರ, ಎಲ್ಲ ಅಸುರರು ರಾಜರಾಗಿ ಆಯಾ ಪ್ರದೇಶವನ್ನು ಆಳ್ತಾ ಶಾಸನ ಮಾಡಿ ಯಾರೂ ಧರ್ಮ ಮಾಡಿಕೊಡುದು. ಅಯಾದವೀಂ ಮಹೀಂ ಕರ್ತುಂ ಯದುವಂಶ ತಿಲಕನಾದ ಕೃಷ್ಣ ಇಲ್ದ ಹಾಗೆ ಮಾಡಿಬಿಡಬೇಕು ಅಂತನ್ನುವ ಛಲ ತೊಟ್ಟು ಧರ್ಮ ನಾಶ ಮಾಡಲಿಕ್ಕೆ ಬಂದರು. ಆವಾಗ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮ ನಾಶ ಆದಾಗ, ಅಧರ್ಮ ತಲೆ ಎತ್ತಿದಾಗ ನಾನು ಬಂದು ಧರ್ಮ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದವನು. ಆ ಕಾಲ ಹಾಗೆ ಬಂತು. ದ್ವಾಪರದ ಕೊನೆಯ ಭಾಗದಲ್ಲಿ ಕೃಷ್ಣ ವಸುದೇವ ದೇವಕಿಯರ ಮಗನಾಗಿ ಅವತಾರ ಮಾಡಿದ ಮಧುರಾಪಟ್ಟಣದಲ್ಲಿ. ಅದಕ್ಕೆಲ್ಲ ಒಂದು ಅಂತರಾರ್ಥ ಇದೆ ಕೃಷ್ಣನ ಅವತಾರದಲ್ಲಿ. ಮಧುರಾಪಟ್ಟಣ ಅಂತಂದರೆ ಬಹಳ ಪವಿತ್ರವಾದದ್ದು, ಯಮುನಾ ತೀರ. ನಮ್ಮ ದೇಹವೂ ಮಧುರಾಪಟ್ಟಣ ಆಗಬೇಕು. ಎಷ್ಟು ಪಾವಿತ್ರ ಸಾಧ್ಯವೋ ಅಷ್ಟು ಪವಿತ್ರವಾಗಿ ದೇಹ ಇಟ್ಕೋಬೇಕು. ಆವಾಗ ದೇಹವೇ ಮಧುರಾಪಟ್ಟಣ ಆಗ್ತದೆ. ವಸುದೇವ ಅಂದರೆ ಜ್ಞಾನ, ದೇವಕೀ ದೇವಿ ಅಂದರೆ ಭಕ್ತಿ. ಈ ದೇಹ ಕರ್ಮದಿಂದ ಪವಿತ್ರ ಆಗಬೇಕು. ಈ ಪವಿತ್ರವಾದ ದೇಹದಲ್ಲಿ ಜ್ಞಾನ ಭಕ್ತಿಗಳ ಸಮಾಗಮ ಆಗಬೇಕು, ವಸುದೇವ ದೇವಕಿಯರ ಸಮಾಗಮ. 6 ಮಕ್ಕಳು ಹುಟ್ಟುತ್ತಾರೆ, ಅವರನ್ನು ತ್ಯಾಗ ಮಾಡಿಬಿಟ್ರು. 6 ಮಕ್ಕಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅದನ್ನು ತ್ಯಾಗ ಮಾಡಬೇಕು. ಆಮೇಲೆ ಬಲರಾಮ ಹುಟ್ಟಿದ. ಬಲರಾಮ ಅಂದರೆ ಶೇಷದೇವರು. ಶೇಷದೇವರು ಅಂದರೆ ಪುರಾಣಗಳಿಗೆ ಅಭಿಮಾನಿ. ಪುರಾಣಾದಿ ಕಥಾ ಶ್ರವಣ ಮಾಡಬೇಕು. ಕರ್ಮದಿಂದ ದೇಹ ಪವಿತ್ರ ಆಗಬೇಕು. ಸಾಧಾರಣ ಜ್ಞಾನ ಭಕ್ತಿಯನ್ನು ಪಡೆಯಬೇಕು. ಅರಿಷಡ್ವರ್ಗವನ್ನು ಬಿಡಬೇಕು. ಶೇಷದೇವರಿಂದ ಅಭಿಮನ್ಯಮಾನವಾದಂತಹ ಶಾಸ್ತ್ರದ ಶ್ರವಣ ಮಾಡಬೇಕು, ಪುರಾಣ ಕಥಾ ಶ್ರವಣ ಮಾಡಬೇಕು. ಆಮೇಲೆ ಕೃಷ್ಣನ ಅವತಾರ ಆಯಿತು. ಬಲರಾಮ ಹುಟ್ಟಿದ ಮೇಲೆ ಕೃಷ್ಣ ಹುಟ್ಟಿದ. ದೇಹದಲ್ಲೇ ಕೃಷ್ಣ ಹುಟ್ಟುತ್ತಾನೆ. ಹುಟ್ಟಿದಂಥ ಕೃಷ್ಣ ನಂದಗೋಕುಲಕ್ಕೆ ಹೋದ. ಸ್ವಲ್ಪ ದಿವಸ ಇಲ್ಲಿದ್ದ, ಪೂತನೆ ವಧೆ ಮಾಡಿದ. ಕಂಸನ ಉದ್ದೇಶನೇ ಅದಿತ್ತು, ಆ ಕೃಷ್ಣನ ವಧೆ ಮಾಡಬೇಕು ಅಂತ. ಪೂತನೆಯನ್ನು ಕಳಿಸಿದ, ಸೆಕೆಟ್ರಾಕ್ಷನ್ ಕಳಿಸಿದ, ತೃಣಾವರ್ತನನ್ನು ಕಳಿಸಿದ. ಕೃಷ್ಣನೇ ಅವರು 3 ಮಂದಿಯನ್ನು ಕೊಂದ. ಆಮೇಲೆ ನಂದಗೋಕುಲ ಸಾಕು ಮಾಡಿದ್ದಂತೆ ಕೃಷ್ಣ.
ಬಲರಾಮನ್ನ ಕರೆದು ಹೇಳ್ತಾನೆ, ಅಣ್ಣ ನಾವು ನಂದಗೋಕುಲಕ್ಕೆ ಬಂದ್ವಿ, ಯಾಕೆ ಇಲ್ಲಿ ದನಕರುಗಳಿಗೆ ಒಳ್ಳೆ ಮೇವು ಸಿಗ್ತದೆ, ಒಳ್ಳೆ ಹಸಿರು ಹುಲ್ಲು ಮೈದಾನ, ಸಣ್ಣ ಹಳ್ಳಿ, ದನ ಕಾಯುವವರ ಹಳ್ಳಿಗೆ ವ್ರಜ ಅಂತ ಹೆಸರು, ಇದು ವ್ರಜ ಅಂದರೆ ದನ ಕಾಯುವವರ ಗ್ರಾಮ, ಒಳ್ಳೆ ಮೇವು ಸಿಗ್ತದೆ ಅಂತ ಇಲ್ಲಿ ಬಂದಿದ್ದೀವಿ. ಘೋಷೋಯಂ ನಗರಾಯತೆ ಅಂತ ದುಃಖಪಟ್ಟ ಕೃಷ್ಣ. ಘೋಷ ಅಂದರೆ ಹಳ್ಳಿ, ಈ ಹಳ್ಳಿ ಹೋಗಿ ನಗರವಾಗಿ ಪರಿವರ್ತನೆ ಆಗ್ತಾಯಿದೆ. ದನ ಮೇಯೋ ಜಾಗದಲ್ಲೆಲ್ಲ ಪ್ಲಾಟುಗಳು ಬರ್ತಾಯಿದೆ, ಅಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ. ದನ ಎಲ್ಲಿ ಹೋಗಬೇಕು ಮೇಲಿಗೆ? ಬೆಳಿಗ್ಗೆ ಬಿಟ್ಟರೆ ದನ ಎಲ್ಲಿ ಹೋಗಬೇಕು? ಸಿಟಿ ದಾಟಿ ಹುಲ್ಲಿರುವ ಮೈದಾನಕ್ಕೆ ಹೋಗಲಿಕ್ಕೆ 2 ಗಂಟೆ ಹಿಡಿತದೆ. ಕಾರ್ನಲ್ಲಿ ಹೋದ್ರೇ 2 ಗಂಟೆ ಸಿಟಿ ದಾಟ್ಲಿಕ್ಕೆ ಬೇಕು, ಬೆಂಗಳೂರು ಚೆನ್ನೈ ಅಂಥ ಕಡೆ 2-3 ಗಂಟೆ ಸಿಟಿ ದಾಟಲಿಕ್ಕೆ ಬೇಕು. ಇನ್ನು ದನಗಳ ಪಾಡೇನು, ಎಲ್ಲಿ ಅವುಗಳಿಗೆ ಹುಲ್ಲು ಸಿಗ್ತದೆ? ಹಸಿರು ಹುಲ್ಲು, ಅದರಿಂದ ಇಲ್ಲಿ ಹಸಿರು ಹುಲ್ಲು ಸಿಗ್ತಾ ಇಲ್ಲ. ನಗರವಾಗಿ ಪರಿವರ್ತನೆ ಆಗಿದೆ, ಎಲ್ಲರೂ ಮನೆ ಕಟ್ಕೋತಾ ಇದ್ದಾರೆ, ಜನ ಸೇರಿಬಿಟ್ಟಿದ್ದಾರೆ, ದನಗಳಿಗೆ ಜಾಗ ಇಲ್ಲ. ಒಣ ಹುಲ್ಲು ಕಟ್ಟಿದಲ್ಲೇ ಕಟ್ಟಿ ಹಾಕಬೇಕು, ಒಣ ಹುಲ್ಲು ತರಬೇಕು, ಅದನ್ನೇ ತಿನ್ನಿಸ್ಬೇಕು, ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡ್ತಾವೆ, ಅಲ್ಲೇ ಮಲಗಬೇಕು, ಅಲ್ಲೇ ಕೂಡಬೇಕು. ಸಂಚಾರ ಮಾಡೋಣ ಅಂದ್ರೆ ಆಗೋದಿಲ್ಲ. ಯಾವಾಗಲೂ ದನಗಳಿಗೆ ಸ್ವಚ್ಛಂದ ಸಂಚಾರ ಬೇಕಂತೆ, ಒಳ್ಳೆ ಹಾಲು ಕೊಡ್ತಾರೆ. ಬೆಳಗ್ಗಿನಿಂದ ಸಾಯಂಕಾಲದ ತನಕ ದನ ತಿರುಗಿಕೊಂಡು ಬರಬೇಕು, ಸಾಯಂಕಾಲ ಬರ್ತದೆ, ಒಳ್ಳೆ ಹಾಲು ಕೊಡ್ತದೆ, ಉಲ್ಲಾಸ ಇರ್ತದಂತೆ. ಭಗವಂತನ ಸೃಷ್ಟಿ ಬಹಳ ವಿಚಿತ್ರ, ಒಬ್ಬೊಬ್ಬರಿಗೆ ಒಂದೊಂದರಿಂದ ಉಲ್ಲಾಸ. ಸ್ತ್ರೀಯೋ ಭಾರೇಣ ತುಷ್ಯಂತಿ, ಹೆಣ್ಣು ಮಕ್ಕಳು ಉಲ್ಲಾಸ ಭರಿತರಾಗೋದು ಯಾವಾಗ ಅಂದರೆ ಗರ್ಭಭಾರ ಬಂದಾಗ, ಗರ್ಭ ಧರಿಸಿದಾಗ ಉಲ್ಲಾಸ ಆಗ್ತದಂತೆ. ಅದು ಸ್ವಲ್ಪ ವಿಳಂಬ ಆಯಿತು ಅಂದರೆ ಕಿರಿಕಿರಿ ಏನಾದರೂ ಆಗ್ತದೆ, ಗರ್ಭಭಾರ ಬಂತು ಅಂದರೆ ಮನಸ್ಸು ಡೈವರ್ಟ್ ಆಗಿಬಿಡ್ತದೆ, ಉಲ್ಲಾಸ ಭರಿತರಾಗ್ತಾರೆ. ಸ್ತ್ರೀಯೋ ಭಾರೇಣ ತುಷ್ಯಂತಿ, ಗಾವಹ ಸ್ವಚ್ಛಂದಚಾರತಃ, ಗೋವುಗಳು ಸ್ವಚ್ಛಂದ ತಿರುಗಿದರೆ ಉಲ್ಲಾಸವಾಗಿರ್ತಾರೆ. ಕುಂಜರಾಹ ಪಾಂಸು ವರ್ಷೇಣ, ಆನೆಗಳು ಸ್ವಚ್ಛಂದವಾಗಿರಬೇಕಾಗಿದ್ದರೆ, ಅದು ಉಲ್ಲಾಸವಾಗಿರಬೇಕಾಗಿದ್ದರೆ ಸ್ನಾನ ಆದಮೇಲೆ ಆನೆಯನ್ನು ಫ್ರೀ ಬಿಟ್ಟರೆ ಅದೊಂದಿಷ್ಟು ಮಣ್ಣು ಹಾಕೋತದೆ, ಭಾರಿ ಉಲ್ಲಾಸ, ಇಡೀ ದಿವಸ ಚೆನ್ನಾಗಿರ್ತದೆ ಆನೆ. ಕುಂಜರ ಪಾಂಸು ವರ್ಷೇಣ, ಬ್ರಾಹ್ಮಣ ಪರನಿಂದಯ ಅಂತ ಮೊನ್ನೆ ಹೇಳಿದೆ. ಬ್ರಾಹ್ಮಣರಿಗೆಲ್ಲ ಇನ್ನೊಬ್ಬರನ್ನ ಯಾರನ್ನಾದರೂ ನಿಂದೆ ಮಾಡ್ತಾ ಇದ್ದರೆ, ಆಡ್ಕೋತಾ ಇದ್ದರೆ ಇವರು ಸಂತೋಷ ಪಡ್ತಾರೆ, ಇವರನ್ನು ಆಡ್ಕೋತಾ ಇದ್ದರೆ ಅವರು ಸಂತೋಷ ಪಡ್ತಾರೆ. ಅಂತೂ ಏನಾದರೂ ಎಲ್ಲೋ ಪೇಪರಲ್ಲಿ ಬರ್ತಾ ಇರಬೇಕು, ವಾಟ್ಸಪ್ಪಲ್ಲಿ ಓಡಾಡ್ತಾ ಇರಬೇಕು ವಿಷಯಗಳು, ನೋಡಿ ನೋಡಿ ಆನಂದ ಪಡ್ತಾರಂತೆ. ಇದು ಸ್ವಭಾವ, ಜಗತ್ತಿನ ಸ್ವಭಾವ ಹೀಗೆ. ದನಗಳ ಸ್ವಭಾವ ಸ್ವಚ್ಛಂದಚಾರ, ಕೃಷ್ಣ ಹೇಳ್ತಾನೆ ಸ್ವಚ್ಛಂದ ಸಂಚಾರ ಬೇಕು. ನಂದಗೋಕುಲ ಹಳ್ಳಿ ಹೋಗಿ ನಗರ ಆಗ್ತದೆ, ನಾವು ವೃಂದಾವನಕ್ಕೆ ಹೋಗೋಣ ಅಂತ ವೃಂದಾವನಕ್ಕೆ ಬಂದ. ವೃಂದಾವನದಲ್ಲಿ ಆನಂದವಾಗಿದ್ದ. ಸಪಾಲಯನ್ ಗೋಪಕ ಬಾಲ ವೃಂದೈ ಬಲೇನ ಸಾಕಂ ಪಶುವತ್ಸಯೂಥಾನ್ ನಿಹತ್ಯ ವತ್ಸಾಸುರಮಾದಿದೇವೋ ಬಕಂಚ ಗೋಪಾಲಕತಾಮವಾಪ. ನಿಜವಾದ ಗೋಪಾಲಕ ಆದ. ಮೊದಲು ಇದರಲ್ಲಿ ನಂದಗೋಕುಲದಲ್ಲಿರುವಾಗ ಹಾಲು ಬೆಣ್ಣೆ ಮೊಸರು ಅದೆಲ್ಲ ಕದೀತಾ ಇದ್ದ. ಬೆಣ್ಣೆ ಯಾಕೆ ಕದೀತಿದ್ದ ಅಂದರೆ ಬೆಣ್ಣೆಗೆ ಅಭಿಮಾನಿ, ಮುಖ್ಯ ಪ್ರಾಣದೇವರಂತೆ. ಅದಕ್ಕೆ ಪ್ರಾಣದೇವರು ಅಂದರೆ ಬಹಳ ಇಷ್ಟ ಪರಮಾತ್ಮನಿಗೆ, ಅದಕ್ಕೆ ಬೆಣ್ಣೆ ಅಂದರೆ ಇಷ್ಟ. ಪ್ರಾಣದೇವರು ಪ್ರೀತಿ, ಪ್ರಾಣದೇವರೇ ಬೆಣ್ಣೆಗೆ ಅಭಿಮಾನಿ, ಅದಕ್ಕೆ ಬೆಣ್ಣೆಯನ್ನು ಕದ್ದಾದರೂ ತಿಂತಾ ಇದ್ದ. ವೃಂದಾವನಕ್ಕೆ ಬಂದಾಗ ಅಲ್ಲಿ ವಿಹಾರ ಮಾಡೋದು, ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ, ರಾಸಕ್ರೀಡೆ ಇದೆಲ್ಲ ವೃಂದಾವನದಲ್ಲಿ ಮಾಡ್ತಾ ಇದ್ದ. ದನಗಳನ್ನು ಮೇಯಿಸೋದು, ಒಳ್ಳೆ ಬೆಳದಿಂಗಳು, ಹುಣ್ಣಿಮೆ ಬಂತು ಅಂದರೆ ಒಳ್ಳೆ ಬೆಳದಿಂಗಳು. ಯಮುನಾ ನದಿ ತೀರಕ್ಕೆ ಬರ್ತಾ ಇದ್ದ ಕೃಷ್ಣ. ಯಮುನಾ ತೀರಕ್ಕೆ ಬಂದು ವೇಣುನಾದ ಮಾಡೋದು, ಕೊಳಲೂದೋದು, ಎಲ್ಲ ಗೋಪಿಕಾ ಸ್ತ್ರೀಯರನ್ನ ಬರಮಾಡಿಕೊಳ್ಳೋದು, ರಸಕ್ರೀಡೆ ಮಾಡೋದು ಇದೆಲ್ಲ ಮಾಡ್ತಾ ಇದ್ದ. ಒಂದು ದಿವಸ ಯಮುನಾ ನದಿಯ ನೀರು ವಿಷಪೂರಿತವಾಗಿತ್ತು, ಕಾಳಿಂಗ ಸರ್ಪ ಸೇರಿ ಆ ದನಕರುಗಳೆಲ್ಲ ಯಮುನಾ ನದಿಯ ನೀರು ಕುಡಿದು ಸತ್ತೋಗ್ತಾ ಇದ್ದವು, ದನಕಾಯಿ ಹುಡುಗರು ಸಾಯ್ತಾ ಇದ್ದವು. ಆವಾಗ ಯಮುನಾ ನದಿಯ ಮಡುವಿಗೆ ಧುಮುಕಿ ಆ ಕಾಳಿಂಗ ಸರ್ಪದ ಹೆಡೆ ಮೇಲೆ ನರ್ತನ ಮಾಡಿ ಅದನ್ನು ಯಾವ್ಯಾವ ಹೆಡೆ ಎತ್ತುತ್ತಾ ಇತ್ತು ಅದನ್ನೆಲ್ಲ ತುಳಿದು ತುಳಿದು ಅದನ್ನು ದಮನ ಮಾಡಿ ಅಲ್ಲಿಂದ ಓಡಿಸಿಬಿಟ್ಟ ಕಾಳಿಂಗ ಸರ್ಪವನ್ನು. ಸತ್ತು ಹೋದ ದನಕರುಗಳನ್ನು ಬದುಕಿಸಿದ ಕೃಷ್ಣ. ಆವಾಗಲೇ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಕೃಷ್ಣ ನರ್ತನ ಮಾಡುವಾಗ ಎಂಥ ರಂಗಸ್ಥಳ, ಸುತ್ತಲೂ ಯಮುನಾ ನದಿ ನೀರು, ಮಧ್ಯದಲ್ಲಿ ಕಾಳಿಂಗ ಸರ್ಪ, ಅದಕ್ಕೆ 101 ಹೆಡೆ, ಆ ಹೆಡೆಯೇ ರಂಗಸ್ಥಳ. ಅದರ ಮೇಲೆ ಕೃಷ್ಣ, ಬಾಲಕೃಷ್ಣ ನಿಂತಿದ್ದಾನೆ, ನರ್ತನ ಮಾಡಲಿಕ್ಕೆ ಶುರು ಮಾಡಿದ.
ಮಧ್ಯಾಹ್ನದ ಹೊತ್ತಿಗೆ ಅಪಶಕುನಗಳನ್ನು ಕಂಡು ನಂದಗೋಪ ಯಶೋದೆ ಅವರೆಲ್ಲ ಹುಡುಕೊಂಡು ಬಂದರಂತೆ, ಕೃಷ್ಣ ಯಾಕೋ ಬಂದಿಲ್ಲ ಅಂತ. ಹುಡುಕೊಂಡು ಬಂದು ಕೂಡಲೇ ಕುಣಿಲಿಕ್ಕೆ ಶುರು ಮಾಡಿದ್ನಂತೆ ಮಕ್ಕಳು. ಹಾಗೆ ಯಾರಾದರೂ ಬಂಧುಗಳು ಮನೆಗೆ ಬಂದರೆ ಕುಣಿತಾವೆ, ಬಂದರು ಬಂದರು ಅಂತ. ಬಾಲಕೃಷ್ಣ ಕುಣಿದನಂತೆ. ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ, ಅನೀನ ದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲಗತಿ ಕಪರ್ದಿ ನನರ್ತ ಗೋಪಾಲಕ ಬಾಲಮೌಲಿ. ಕೃಷ್ಣ ಕಾಳಿಂಗದ ಹೆಡೆ ಮೇಲೆ ನರ್ತನ ಮಾಡುವಾಗ ಪಕ್ಕವಾದ್ಯದವರು ಯಾರು ಇಲ್ಲ ಅಂತ ಆಗಬಾರ್ದು. ಅದಕ್ಕೋಸ್ಕರ ಬ್ರಹ್ಮದೇವರು ಬಂದು, ಸತ್ಯಲೋಕದಿಂದ ಬ್ರಹ್ಮದೇವರು ಧಾವಿಸಿ ಬಂದು, ಅನೀನ ದತ್ ಪದ್ಮಭವೋ ಮೃದಂಗಂ ಮೃದಂಗ ನುಡಿಸಿದರಂತೆ, ಜಗೌ ಹನುಮಾನ್ ಜಗತಾಮಧೀಶಂ. ಕಿಂಪುರುಷಖಂಡದಿಂದ ಹಾರಿ ಬಂದು ಹನುಮಂತ ಹಾಡಾಡಿದ್ನಂತೆ. ರುದ್ರದೇವರು ಕೈಲಾಸದಿಂದ ಬಂದು ತಾಳ ಹಾಕಿದರಂತೆ, ನನರ್ಥ ಗೋಪಾಲಕ ಬಾಲಮೌಲಿ. ಆ ಕೃಷ್ಣ ಗೋಪಾಲಕ ಬಾಲಮೌಲಿ ನರ್ತನ ಮಾಡಿದ. ಆ ಕಾಳಿಂಗ ಸರ್ಪಕ್ಕೆ ಹಿಂಸೆ ಆಯಿತು, ಅಲ್ಲಿಂದ ಬಿಟ್ಟು ರಮಣಕ ದ್ವೀಪ ಅಂತ ಒಂದು ದ್ವೀಪಕ್ಕೆ ಹೋಗಿ ಸೇರಿತು. ಪರಿಸರ ಸ್ವಚ್ಛ ಮಾಡಿದ, ನದಿ ನೀರನ್ನು ಸ್ವಚ್ಛ ಮಾಡಿದ. ವಾದಿರಾಜರೇ ಹೇಳ್ತಾರೆ, ವನಪ್ರಿಯೋ ಸೌಚಕ ಮೇ ರಮೇಶೋ ಮನೋಜ್ಞ ವೃಂದಾವನ ಏವ ವಾಸಂ. ವೃಂದಾವನಕ್ಕೆ ಯಾಕೆ ಬಂದ ಅಂದರೆ, ವನಪ್ರಿಯೋಸೌ ವನಪ್ರಿಯ ಕೃಷ್ಣ, ಎಲ್ಲಿ ಗಿಡ ಗಂಟೆಗಳು ಹಣ್ಣಿನ ಗಿಡ ಹೂವಿನ ಗಿಡ ಚೆನ್ನಾಗಿರ್ತದೆ ಅಲ್ಲಿ ಕೃಷ್ಣ ಇರ್ತಾನಂತೆ, ಆದ್ದರಿಂದ ವೃಂದಾವನಕ್ಕೆ ಬಂದ ಅಂತ ವಾದಿರಾಜರು ಹೇಳ್ತಾರೆ.